ಈ ಸರ್ಕಾರದಲ್ಲೇ ಹಂಗ ಆವುಟಿದೆ ಸಂಸ್ಕೃತಿ ಇಲ್ದವರು ಸಂಸ್ಕೃತಿ ಸಚಿವರು ರಾಜ್ಯಕ್ಕೆ ನೀರು ಕೊಡಕ್ಕೆ ಯೋಗ್ಯತೆ ಇಲ್ದವರು ನೀರಾವರಿ ಸಚಿವರು ಕೆ ಆರ್ ಎಸ್ ಖಾಲಿ ಆಲಮಟ್ಟಿ ಖಾಲಿ ಕಬಿನಿ ಖಾಲಿ ಎಲ್ಲ ಖಾಲಿ ಖಾಲಿ ಈ ಖಾಲಿ ಮಾಡೋರೆ ನೀರಾವರಿ ಸಚಿವರಾಗಿದ್ದಾರೆ ಅದೇ ರೀತಿ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅಂದ್ರು ಬಾಂಬ್ ಬೆಂಗಳೂರು ಆಯಿತು ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಬೆಂಗಳೂರಾಗಿದೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬಾಂಬ್ ಬೆಂಗಳೂರು ಆಗಿ ಬಾಯ್ ಬಾಯ್ ಬೆಂಗಳೂರು ಆಗುವಂಥ ಸ್ಥಿತಿಗೆ ಬೆಂಗಳೂರನ್ನು ನಮ್ಮ ಈ ನೀರಾವರಿ ಸಚಿವರು ತಂದಿದ್ದಾರೆ ಕುಡಿಯೋಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಿ ಡಬ್ಲ್ಯೂ ಡಿ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಎಲ್ಲಿಂದ ನೀರು ಕೊಡ್ತೀನಿ ಹ್ಯಾಗ್ ನೀರು ಕೊಡ್ತೀನಿ ಇನ್ನು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಸುಧಾರಣೆಗಳೇನು ನಾವು ಎಲ್ಲೆಲ್ಲಿಂದ ನೀರು ತರಕ್ಕೆ ಸಾಧ್ಯ ಇದನ್ನು ಹೇಳೋದು ಬಿಟ್ಬಿಟ್ಟು ಬರಿದ ದಿನ ನೋಡ್ತಾ ಇದೀನಿ ಪತ್ರಿಕೆಯಲ್ಲಿ ಬರಿದಾಗಿರೋ ಕೆರೆಗಳಿಗೆ ಹೋಗೋದು ಮುಂದಿನ ದಿನಗಳಲ್ಲಿ ಮುಂದೆ ಇನ್ನ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಈ ಕೆರೆಯನ್ನ ತುಂಬಿಸುತ್ತೆ ಮಳೆ ನೀರು ಇಷ್ಟ ಮಣ್ಣು ತಿಂತಾ ಇದ್ದೀರಾ ಯಾಕೆ ತುಂಬಿಸಿರ್ಲಿಲ್ಲ ಅಂದ್ರೆ ಇವತ್ತು ಲಾಬಿ ಏನಿದೆ ಟ್ಯಾಕ್ಟರ್ ಲಾಬಿಗಳು ಇರ್ಬೋದು ಟ್ಯಾಂಕರ್ ಲಾಬಿಗಳಿರ್ಬೋದು ನನ್ನ ಮನೆ ನೋಡಿದೆ ಯಾವುದೋ ಒಂದು ಫ್ಲಾಟ್ಗಳಲ್ಲಿ ಈ ಮಲಿನ ನೀರುಗಳನ್ನು ಆ ನೀರನ್ನ ತಂದು ಸಂಪುಗಳಿಗೆ ತುಂಬಿರುವಂಥದ್ದು ಇಡೀ ಆ ಎಂಟೈರ್ ಫ್ಲಾಟ್ಗಳು ಆ ನೀರನ್ನು ಕುಡಿದು ಎಲ್ಲ ಕಾಯಿಲೆ ಬಿದ್ದಿರೋದು ನನ್ನ ಗಮನಕ್ಕೆ ಬಂದಿದೆ ಈ ಫಿಲ್ಟರ್ ಮಾಡ್ತಾರಲ್ಲ ಅವರು ಸೆಕೆಂಡ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಮಾಡಿ ನಾವು ಕೆರೆಗಳಿಗೆ ಕೊಡ್ತಾ ಇದ್ದೀರಲ್ಲ ಹಾಂ ಹಾಂ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಕೋಲಾರ ಈ ಭಾಗದ ಕೆರೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಆ ನೀರನ್ನು ತುಂಬಿಕೊಂಡು ಇವಾಗ ಯಾಕಂದ್ರೆ ಬೋರ್ವೆಲ್ಗಳು ಬರಿದಾಗಿದೆ ಆ ನೀರು ತುಂಬ ಫ್ಲಾಟ್ ಅನ್ನ ಸಂಪುಗಳಿಗೆ ತುಂಬಿ ಹಲವಾರು ಜನಗಳಿಗೆ ಕಾಯಿಲೆ ಬಂದಿರೋದು ನೋಡಿದ್ದೀನಿ ಸರ್ಕಾರ ಏನ್ ಮಾಡ್ತಾ ಇದೆ ಏನು ರೂಲ್ಸ್ ರೆಗ್ಯುಲೇಷನ್ ಏನೇ ಇಲ್ಲ ಈ ತರದ ಮಂತ್ರಿಗಳು ಈ ತರದ ಮಂತ್ರಿಗಳಿಂದ ಇವತ್ತು ಒಂದು ರೀತಿ ಈ ಸರ್ಕಾರ ಬೈಗುಳ ಸರ್ಕಾರ ಆಗಿದೆ ಇವತ್ತು ಮತ್ತೆ ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ಇದೊಂದು ಶಿವರಾಜ ತಂಗಡ್ಗಿ ಬಹಳ ಸಂಸ್ಕೃತ ಮನುಷ್ಯ ಅವರು ಹಳ್ಳಿ ಭಾಷೆಯಲ್ಲಿ ಕನ್ನಡವನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ ಹಂಗಾರೆ ಹಳ್ಳಿ ಕನ್ನಡ ಪಟ್ಟಣದ ಕನ್ನಡ ಈ ತರದ್ದು ಏನಾದರೂ ಇರೋದು ಒಂದೇ ಕನ್ನಡ ನನಗೆ ಗೊತ್ತಿರೋದು ಒಂದೇ ಕನ್ನಡ ಒಂದೇ ಕನ್ನಡ ಪುಸ್ತಕ ಒಂದೇ ಕನ್ನಡ ಡಿಕ್ಷನರಿ ಒಂದೇ ಕನ್ನಡ ಡಿಕ್ಷನರಿ ಇವರು ಹಳ್ಳಿಯಲ್ಲಿ ಭಾಷೆಯಲ್ಲಿ ಬೇಕು ಹಳ್ಳಿ ಭಾಷೆ ಹೆಂಗೆ ಕನ್ನಡದಲ್ಲಿ ತಾನೇ ಬೈಬೇಕು ಯಾಕೆಂದ್ರೆ ಇವರ ಮೇನ್ ಗುರುವನ ಸಿದ್ದರಾಮಯ್ಯನವರೇ ಅವರು ಏಕೋಚನ್ ಪ್ರಧಾನ ಮಂತ್ರಿನೆ ಅವನು ಇವನು ಅಂತ ಹೇಳೋದು ರಾಷ್ಟ್ರಪತಿಗಳನ್ನ ಏನಂತ ಕರೆದಿದ್ದು ನಾ ಹೇಳ್ಬಾರ್ದು ಅದಕ್ಕೆ ಅವ್ರ ಕೈಲಿ ಹೇಳ ಮಹಿಳೆಯರ ಕೈಲಿ ಅವಳು ಅಂದ್ರೆ ಹೇಳುವಂಥದ್ದು ನಿರ್ಮಲಾ ಸೀತಾರಾಮ್ ಬಗ್ಗೆ ಫೈನಾನ್ಸ್ ಮಿನಿಸ್ಟ್ರು ದುಡ್ಡು ಬೇಕಾದಾಗ ಹೋಗಿ ಅವ್ರ ಹತ್ರ ಸಲಾ ಮುಡಿಯೋದು ತಿರ್ಗಿ ಅವಳು ಇವ್ಳು ಅಂತ ಅನ್ನೋದು ಅಂದರೆ ಈ ಇಡೀ ಸರ್ಕಾರನೇ ಒಂದು ರೀತಿ ಸಂಸ್ಕೃತಿ ಇಲ್ಲದ ಸಂಸ್ಕಾರ ಇಲ್ಲದ ಬಾಯಿ ಬಿಟ್ಟರೆ ಸಾಕು ವಲಸು ಪದಗಳ ಉಪಯೋಗವನ್ನ ಮಾ ಒಂದು ಸರ್ಕಾರ ಇವತ್ತು ನಮ್ಮ ಕಣ್ಮುಂದೆ ಇದೆ ತಂಗಡಿಗೆ ಅವರು ಹೇಳಿದ್ದಾರೆ ನಾನು ಹಂಗಲ್ಲ ಹೇಳಿದ್ದು ಮೋದಿ ಅವರು ಏನು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ನಿರುದ್ಯೋಗ ಅಂತ ತೆಗಿ ದಾಖಲೆ ಅಂತಿ ನಿಮ್ಮ ಸರ್ಕಾರ ಬಂದು ಹತ್ತು ಆಯ್ತಲ್ಲಪ್ಪ ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದ್ದೀರ ನಿಮ್ಮ ಸರ್ಕಾರ ಬಂದು ದೇ ಕೇಂದ್ರದಲ್ಲಿ ಐವತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿದ್ದೀರಲ್ಲ ಐವತ್ತು ವರ್ಷಕ್ಕೂ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡಿದೆ ಯಾಕೆ ನಿರುದ್ಯೋಗ ಇದೆ ಕಾಂಗ್ರೆಸ್ಗೆ ಈ ದೇಶದ ಜನ ಐವತ್ತು ವರ್ಷ ಕೊಟ್ಟಿದ್ದಾರೆ ಮೋದಿಗೆ ಹತ್ತು ವರ್ಷ ಕೊಟ್ಟಿರೋದು ಮೋದಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ವರ್ಷ ಕೊಟ್ಟಿದ್ದಾರೆ ಐವತ್ತು ವರ್ಷ ಕೊಟ್ಟು ನೀವು ನಿರುದ್ಯೋಗದ ಸಮಸ್ಯೆ ಬಗೆಹರಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಮೋದಿ ಯಾಕೆ ಟೀಕೆ ಮಾಡ್ತೀರಾ ಹತ್ತು ವರ್ಷ ಆಡಳಿತ ಮಾಡಿದಂಥ ಮೋದಿಯವ್ರನ್ನ ಯಾಕೆ ಟೀಕೆ ಮಾಡ್ತೀರಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ